ಇರೋ ದಾರಿ ನಡೆಯೋನು ಪ್ರಯಾಣಿಕ, ಹೊಸ ದಾರಿ ಸೃಷ್ಟಿ ಮಾಡೋನು ನಾಯಕ. ಮೊದಲು ಜಡ್ಜ್ಮೆಂಟ್ ಕೊಟ್ಟು ಆಮೇಲೆ ಕೇಸ್ ನಡೆಸಿದ್ರೆ ಅವನು ರಿಯಲ್ ಹೀರೋ. ನನ್ನ ಹೀರೋಯಿನ್ ಖತರ್ನಾಕ್ ಕೇಸ್ ಇದೆ ಅಪ್ಪ. ಯಾಕೆ ನಿಮ್ ಕರೆಂಟ್ಗೆ ಫ್ಯೂಸ್ ಹೋಗ್ಬಿಡ್ತಾ? ಶರ್ಮಿಳಾ, ಈ ಸುಂದರವಾದ ಜಾಗದಲ್ಲಿ ಒಂದು ಪುಟ್ಟ ಮನೆ ಕಟ್ಕೊಂಡು ಸಂಸಾರ ಮಾಡ್ಬೇಕು ಅನಿಸ್ತಾ ಇದ್ದೀರಿ? ಈ ಝೂಗಳಲ್ಲಿ ಕೋತಿ, ಚಿಂಪಾಂಜಿ ಆಟಗಳು ಕೂಡ ಇಂಟ್ರೆಸ್ಟ್ ಹುಟ್ಟಿಸುತ್ತೆ. ಅದನ್ನ ಲವ್ ಅನ್ನಲ್ಲ, ಜಸ್ಟ್ ಇಂಟ್ರೆಸ್ಟ್. ಮುಂದಿನ ಜನ್ಮದಲ್ಲಿ ನೀನ್ ನಾಯಕ ಹುಟ್ಟು. ಆದ್ರೆ ಒಂದೇ ಒಂದು ಕಂಡೀಷನ್, ನೀವು ಮುಂದಿನ ಜನ್ಮದಲ್ಲಿ ಲೈಟ್ ಕಂಬ ಹುಟ್ಟಬೇಕು. ನಾನು ಜೋಕ್ ಮಾಡಿದ್ನ ಇಲ್ಲನ? ನಾನಾಗಿ ನಾನೇ ಯಾವ್ದನ್ನು ಮೇಲೆ ಹೇಳ್ಕೊಳ್ಳೋದಿಲ್ಲ. ಆದ್ರೆ ಚಾಲೆಂಜ್ ಅಂತ ಕೆಣಕಿದ್ರೆ ಬಿಡೋಕಾಗುತ್ತಾ? ಮುಂದೆ ಆಗೋ ಅನಾಹುತಕ್ಕೆ ನಾವೇ ಕಾರಣ ಆಗ್ತೀವಿ. ಈ ಚಾಲೆಂಜ್ ಅಲ್ಲಿ ನೀನ್ ಹೇಗೋ ನನ್ನ ಮಗಳು ಹಾಗೆ ತುಂಬಾ ಆಟವಾದಿ. 6 ಕೋಟಿ ಕನ್ನಡಿಗರ ಮುಂದೆ ಲೈವ್ ಆಗಿ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಅಶ್ವಿನಿಗೆ ಸ್ವಲ್ಪ ತಿಳಿ ಹೇಳಿ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಯಾವುದೇ ಕಾರಣಕ್ಕೂ ಇದ್ರ ಸುದ್ದಿ ಹೋಗಲ್ಲ ಅಂತ ನನ್ ಭಾಷೆ ಕೊಡ್ತೀಯ? 3 ಗಂಟೆಲಿ 3 ಗಂಟೆಲಿ ಏನ್ ಮಾಡಕ್ಕಾಗುತ್ತೆ? ನೀನೇನ್ ಸಿನಿಮಾ ತೋರಿಸ್ತೀಯ ದೇವ್ರು? ಇವತ್ತಿಗೆ 30 ದಿನದ ನಂತರ. ಸೆಕೆಂಡು ಆಯ್ತಾ ಸರ್? ಅಪ್ಪ ನನಗೆ ಭಯ ಆಗ್ತದೆ ಅಪ್ಪ. ಈ ಚಾಲೆಂಜ್ ನಿನ್ ಜೀವನ ತಗೊಳುತ್ತೆ ಅಂದ್ರೆ ಈ ಸ್ಪರ್ಧೆನ ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಮೂರು ಗಂಟೆ 30 ದಿನ 30 ಸೆಕೆಂಡ್.